ವಿದ್ಯಾರ್ಥಿಗಳೇ, ಈ ಒಂದು ಚಟುವಟಿಕೆ ಹಾಳೆಯಲ್ಲಿ ಭಾಗಾಕಾರವನ್ನು ಮಾಡಿ ಆ ಭಾಗಲಬ್ಧ ಮತ್ತು ಶೇಷ, ಭಾಜ್ಯ ಭಾಜಕ ಭಾಗಲಬ್ಧ ಶೇಷವನ್ನು ಕಂಡುಹಿಡಿತಕ್ಕಂಥ ಅಭ್ಯಾಸ ಪತ್ರಿಕೆ ಇದು. ಇಲ್ಲಿ ಕೆಳಗೆ ಭಾಗಿಸಿ ಭಾಜಕ ಭಾಗಲಬ್ಧ ಭಾಜ್ಯ ಮತ್ತು ಶೇಷಗಳನ್ನು ಬರೆಯಿರಿ ಅಂತ ಇದೆ. ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಭಾಗಿಸಿಬಿಟ್ಟು ನೀವು ಭಾಗಲಬ್ಧ ಮತ್ತು ಶೇಷವನ್ನು ಗುರುತಿಸಿ ಬರೀತಕ್ಕಂಥದ್ದು, ಮಾದರಿ ಲೆಕ್ಕದಂತೆ ನೀವು ಬರೀತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಅಲ್ಲಿ ಕೊಟ್ಟಿದ್ದಾರೆ ಮಾದರಿ ಲೆಕ್ಕ 33/2, ಅಂದರೆ ಎರಡರಿಂದ ಭಾಗಿಸಿದಾಗ 16 2 32 ಅಂತಕ್ಕಂಥದ್ದು ಬರುತ್ತೆ. 33/32 ಕಳೆದ್ರೆ 1 ಬರ್ತದೆ, 1 ಶೇಷ ಉಳಿಯುತ್ತೆ. 16 ಅಂತಕ್ಕಂಥದ್ದು ಭಾಗಲಬ್ಧ, 2 ಭಾಜ್ಯ, 33 ಅಂತಕ್ಕಂಥದ್ದು ಭಾಜಕ, ಶೇಷ ಏನು ಉಳಿಯುತ್ತೋ ಅದು 1. ಹಾಗೆಯೇ ಈ ಲೆಕ್ಕಗಳನ್ನು ಮುಂದಿನ ಲೆಕ್ಕಗಳನ್ನು ಮಾಡಬೇಕು. ಮತ್ತು ಎರಡನೇ ಮೇನ್ನಲ್ಲಿ ಸೂಕ್ತ ಉತ್ತರವನ್ನು ಆಯ್ದು ಬರೆಯಿರಿ. ಇಲ್ಲಿ ಕೆಲವೊಂದು ಉತ್ತರಗಳನ್ನು ಕೊಟ್ಟಿದ್ದಾರೆ ಕ್ಲೌಡ್ನಲ್ಲಿ. ಇಲ್ಲಿ ಆ ಎರಡು ಸಂಖ್ಯೆಗಳನ್ನು ಭಾಗಿಸಿಬಿಟ್ಟು, ಮೊದಲನೇ ಸಂಖ್ಯೆ 1056 3 ಭಾಗಿಸಿ ಭಾಗಲಬ್ಧ ಏನು ಬರುತ್ತೋ ಆ ಭಾಗಲಬ್ಧ ಸಂಖ್ಯೆಯನ್ನು ಆರಿಸಿ ಆ ಬಾಕ್ಸ್ನಲ್ಲಿ ಬರೀತಕ್ಕಂಥದ್ದು. ಇನ್ನು ಸಂಖ್ಯಾಶ್ರೇಣಿಯನ್ನು ಪೂರ್ಣಗೊಳಿಸಿ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಸಂಖ್ಯಾಶ್ರೇಣಿ ಮೊದಲನೇದನ್ನು ನಾನು ಎಕ್ಸಾಂಪಲ್ ಆಗಿ ತೊಗೊಂಡ್ರೆ 64 32 16 ಅಂತಕ್ಕಂಥದ್ದು ಇದೆ. 64 2 ಭಾಗಿಸಿದ್ರೆ 32 ಬರುತ್ತೆ, 32 ಮತ್ತೆ 2 ಭಾಗಿಸಿದ್ರೆ 16 ಬರುತ್ತೆ, 16 1/2 8 8 1/2 4 4 1/2 2 ಈ ರೀತಿಯಾಗಿ 2 ಭಾಗಿಸಿದಾಗ ಬರ್ತಕ್ಕಂಥ ಮುಂದಿನ ಸಂಖ್ಯೆಗಳನ್ನು ನಾವು ನೋಡ್ಬೋದು. ಹಾಗೆಯೇ ಎರಡನೇ ಮತ್ತು ಮೂರನೇ ಲೆಕ್ಕಗಳನ್ನು ನೀವು ಮಾಡಬೇಕು. ಮೊದಲು ನೀವೇನು ಮಾಡಬೇಕು, ಅದನ್ನು 3 ಭಾಗಿಸಿ ಎರಡನೇ ಸಂಖ್ಯೆ ಸಿಗುತ್ತೆ, ಮತ್ತೆ 3 ಭಾಗಿಸಿ ಮೂರನೇ ಸಂಖ್ಯೆ ಸಿಗುತ್ತೆ, 81 ಮತ್ತು 3 ಭಾಗಿಸಿ ಮುಂದಿನ ಸಂಖ್ಯೆಗಳು ದೊರೀತಾ ಹೋಗ್ತವೆ. ಹಾಗೆ ರೀತಿಯಾಗಿ ಮಾಡ್ತಕ್ಕಂಥದ್ದು. ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ, 4 ಮೇನ್ ಕ್ವೆಶನ್. ದಶಮಾಂಶ ವಿಸ್ತರಣೆ ಅಂತಂದರೆ ಆ ಪಾಯಿಂಟ್ ಸಮ್ಥಿಂಗ್ ಏನು ಬರುತ್ತೋ ಅದು ದಶಮಾಂಶ ವಿಸ್ತರಣೆಯನ್ನು ಬರೀಬೇಕು. 2057 3 ಭಾಗಿಸಿ ದಶಮಾಂಶ ವಿಸ್ತರಣೆಯನ್ನು ಬರೀತಾ ಹೋಗಬೇಕು. 5 ಭಾಗ ಆಗ್ತಕ್ಕಂಥ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕಿ ಹಾಗೂ ಗಮನಿಸಿದ ಅಂಶವನ್ನು ಬರೆಯಿರಿ. ಇಲ್ಲಿ 5 ಭಾಗವಾಗ್ತಕ್ಕಂಥ ಸಂಖ್ಯೆಗಳನ್ನು ಗುರುತು ಮಾಡಬೇಕು. 5 ಭಾಗವಾಗಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ ಯಾವ ಅಂಕಿ ಇರಬೇಕು ಅನ್ನೋದು ನಿಮಗೆ ಗೊತ್ತಿದೆ ಮಕ್ಕಳೇ. ಅದು ಬಿಡಿ ಸ್ಥಾನದಲ್ಲಿ 5 ಭಾಗವಾಗಬೇಕು ಅಂತಂದರೆ ಬಿಡಿ ಸ್ಥಾನದಲ್ಲಿ 5 ಇರಬೇಕು, ಇಲ್ಲ 0 ಇರಬೇಕು. ಅಂಥ ಸಂಖ್ಯೆಗಳನ್ನು ಗುರುತಿಸಿಬಿಟ್ಟು ಬರೀತಕ್ಕಂಥದ್ದು. 4 ಭಾಗ ಆಗ್ತಕ್ಕಂಥ ಸಂಖ್ಯೆಗಳಿಗೆ ವೃತ್ತ ಹಾಕಿಬಿಟ್ಟು ಹಾಗೂ ಗಮನಿಸಿದ ಅಂಶವನ್ನು ಬರೆಯಿರಿ ಅಂತಂದೇಳಿ. ಬಿಡಿ ಸ್ಥಾನದಲ್ಲಿ 4 ಭಾಗ ಆಗ್ತಕ್ಕಂಥ 4 6 ಆ ಬಿಡಿ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಅಂಕಿಗಳಿರ್ತಕ್ಕಂಥದ್ದನ್ನು ನೋಡಿಕೊಂಡು ನೀವು ವೃತ್ತವನ್ನು ಹಾಕಬೇಕಾಗತ್ತೆ.